ರಾಜ್ಯಾದ್ಯಂತ ಬಿಜೆಪಿ ಮುಖಂಡರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಭಿತ್ತಿ ಪತ್ರಗಳ ಪ್ರದರ್ಶನ ಪ್ರಕಾಡ್ಗಳ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಒಂದು ವೀಕ್ ನಿಂದ ಕೂಡ ಬಿಜೆಪಿ ನಾಯಕರು ಆಕ್ರಮಣಕಾರಿ ಶೈಲಿಯಲ್ಲಿ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನಿರಂತರವಾಗಿ ಬೆಲೆ ಏರಿಕೆಯ ವಿಚಾರದಿಂದ ಹಿಡಿದು ಸರ್ಕಾರದ ಮಟ್ಟದಲ್ಲಿ ಒಂದು ವರ್ಷದ ಅವಧಿಯಲ್ಲೇ ನಡೆದಂತಹ ಅತಿ ದೊಡ್ಡ ಸ್ಕ್ಯಾಮ್ ಈ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ನೂರ ಎಂಬತ್ತೇಳು ಕೋಟಿ ಸ್ಕ್ಯಾಮ್ ಸಂಬಂಧಪಟ್ಟಂತೆ ಕೂಡ ನಾಗೇಂದ್ರ ರಾಜೀನಾಮೆ ಕೊಟ್ಟ ಬಳಿಕ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಭಟನಾಕಾರರನ್ನ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಪ್ರತಿಭಟನಾಕಾರರು ಬರ್ತಾ ಇಲ್ಲ ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಕೆಲವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಮೈಸೂರಿನಲ್ಲಿ ಮಾಡ್ಲಾಗ್ತಾ ಇದೆ ಯಾವ ರೀತಿಯಲ್ಲಿ ಅಂದ್ರ ಯಾರನ್ನ ಜನರು ಮನೆಯಲ್ಲಿ ರೊಕ್ಕ ಮನೆಯಲ್ಲಿ ಲಾಕರ್ ದಲ್ಲಿ ಇಟ್ಟಿದ್ರೆ ಯಾವ ರೀತಿಯಲ್ಲಿ ಕಳತನ ಮಾಡಿದ್ರು ಇವತ್ತು ಭ್ರಷ್ಟಾಚಾರ ಅಲ್ಲಿ ಕಳತನ ಕೆಲಸ ಈ ಸರ್ಕಾರ ಮಾಡಿದೆ ಇವತ್ತು ಕಳತನ ಮಾಡೋದ್ರ ಜೊತೇಲಿ ಇವತ್ತು ನಾವು ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಧೈರ್ಯದಿಂದ ಮಾತಾಡಿರೋ ಕಾರಣ ನಮ್ಮ ಸೋಮಲಿಂಗಪ್ಪನವರು ಶಾಸಕರಾದಂತ ಸನ್ಮಾನ್ಯ ನಮ್ಮ ಸತೀಶ್ ಸತೀಶ್ ಅವರು ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡಿರೋ ಕಣ್ಣ ಅವರು ಒಪ್ಪಿ ಅವರು ಒಳ್ಳು ಒಳ್ಳೆ ಮನಸ್ಸಿಂದ ಅವರು ಆ ರಾಜೀನಾಮ ಸ್ವೀಕಾರ ಮಾಡಿದರು ಇಲ್ಲಿ ಒತ್ತಾಯದಿಂದ ಸ್ವೀಕಾರ ಮಾಡಿದ್ರು ನಮಗಿಂತ ಗೊತ್ತಿಲ್ಲ ಒಟ್ಟು ನಾವು ಹೋರಾಟ ಮಾಡಿದಕ್ಕೋಸ್ಕರವಾಗಿ ಆ ಮಂತ್ರಿಗಳು ಈ ಸ್ಥಳೀಯ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆನ ಮಾಡಿದ್ದಾರೆ ರಾಜೀನಾಮ ಮಾಡಿದ ನಂತರ ಕೇವಲ ಇವತ್ತು ರಾಜೀನಾಮೆ ಮಾಡೋದ್ರಿಂದ ಇವ್ರೇನ ಆಕಸ್ಮಿತವಾಗಿ ಇವತ್ತು ನಮಗೆ ಇವತ್ತು ಅವ್ರ ಅವ್ರು ಒಪ್ಪಿ ರಾಜೀನಾಮ ಅಂಗೀಕಾರ ಮಾಡಿದರು ಒಪ್ಪಲಾರದಂತೆ ರಾಜೀನಾಮೆ ಅಂಗೀಕಾರ ಮಾಡಿದ್ರು ನಮ್ಗೆ ಏನು ಗೊತ್ತಿಲ್ಲ ಆದರೆ ಕೇವಲ ಈ ಸರ್ಕಾರದಲ್ಲಿ ಇದ್ದಂಥವ್ರು ಕೇವಲ ಯಾರು ಈ ಪಿನ್ ಪಾಯಿಂಟ್ ಅನ್ನೋಂಥದ್ದು ಕಂಡು ಕಂಡಿಡ್ಬೇಕಂತ ಕಿಂಗ್ ಪಿನ್ ಅನ್ನಂಥವ್ರು ಯಾರಿಂದ ಕಂಡು ಹಿಡಬೇಕಾಗಿದೆ ಕೇವಲ ಇವರೆಲ್ಲಾರು ಕೂಡ ಕೇವಲ ಒಬ್ಬ ಕಳ್ಳರಿಂದನೇ ಇವತ್ತು ಈ ರೀತಿ ಕಳ್ಳತನ ಆಗಿದೆನ ಎಲ್ಲರೂ ಕಳ್ಳರೆಲ್ಲ ಸೇರಿಕೊಂಡು ಈ ಈ ಕಳತನ ಆಗಿದೆ ಅನ್ನೋಂಥದ್ದು ನೋಡ್ಬೇಕಾಯಿದೆ ಜೊತೆಲಿ ಯಾರು ಕಿಂಗ್ ಪಿನ್ ಅನ್ನ ಕೂಡ ನಮಗೆ ಗೊತ್ತಾಗ್ಬೇಕಾಯಿದೆ ಅದಕ್ಕೋಸ್ಕರ ಬುಡ ಜನ ಬುಡಕಟ್ಟ ಜನ ಜನಾಂಗಗಳ ಇವತ್ತು ನಾವ್ ಎಲ್ಲರೂ ಕೂಡ ಇವತ್ತು ಈ ಸಮುದಾಯಕ್ಕೆ ಒಂದು ರೀತಿ ಜಸ್ಟಿಸ್ ಅನ್ನು ಸಿಗಬೇಕು ಅನ್ನೋಂತ ಕಾರಣದಿಂದ ಅನೇಕ ದಿನಗಳಿಂದ ಸುಮಾರು ಈ ಮೂ ಎರಡು ಎರಡೂವರೆ ತಿಂಗಳಿಂದ ಈ ಹೋರಾಟವನ್ನು ಮಾಡ್ತಾನಿದೀವಿ ಗಮನಿಸ್ತಾ ಇದ್ದ ದೃಶ್ಯಾವಳಿಗಳನ್ನ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ ಮೈಸೂರಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ಏಕಾಏಕಿ ಬಿಜೆಪಿಯ ಅಹ್ ನಾಯಕರಿಂದ ಬಿಜೆಪಿಯ ಮುಖಂಡರುಗಳಿಂದ ಇಲ್ಲಿ ಪ್ರತಿಭಟನೆ ಆಯಿತು ಪ್ರತಿಭಟನಾಕಾರರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಕೊನೆಗೆ ಅದು ಕೈಗೂಡಲಿಲ್ಲ ಹೀಗಾಗಿ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಡ್ತಾ ಇದ್ದಾರೆ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಕೂಡ ಇದೇ ಪರಿಸ್ಥಿತಿ ಬಿಜೆಪಿಯ ನಾಯಕರಿಂದ ಇದೇ ರೀತಿ ಸಾಲು ಸಾಲು ಪ್ರತಿಭಟನೆಗಳು ಕಂಡು ಬರ್ತಾ ಇದೆ ವಿಶೇಷ ಉಡುಪಿಯಲ್ಲೂ ಕೂಡ ಡಿ ಸಿ ಕಚೇರಿಗೆ ಯತ್ನಿಸಲಾಗಿತ್ತು ಅಲ್ಲೂ ಕೂಡ ಮೂರ್ನಾಲ್ಕು ಆಗ್ರಹಗಳನ್ನ ಮಾಡಿದ್ರು ನೋಡ್ತಾ ಇದ್ದೀರಾ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳಿವೆ ಮೈಸೂರು ಮಂಗಳೂರು ಉಡುಪಿ ಎಲ್ಲ ಕಡೆ ಕೂಡ ಬಿಜೆಪಿ ಪ್ರತಿಭಟನೆ ಹಾದಿಯನ್ನು ಹಿಡಿದಿದೆ ಬೆಲೆ ಏರಿಕೆ ವಿಚಾರದಿಂದ ಹಿಡಿದು ರಾಜ್ಯ ಸರ್ಕಾರದ ಅವಧಿಯಲ್ಲಿ ಒಂದೇ ವರ್ಷದಲ್ಲಿ ಆದಂತಹ ದೊಡ್ಡ ಸ್ಕ್ಯಾಮ್ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯ ಸ್ಕ್ಯಾಮ್ ಈ ವಿಚಾರದಲ್ಲಿ